ನೋಡ್ರಿ, ಭಾಳ ಮಂದಿನೂ ಕೇಳತ್ತಿದ್ರಿ ರಿಸಲ್ಟ್ ಅದು ಯಾವಾಗ ಬರ್ತದೆ ಅಂತ ಕೇಳತ್ತಿದ್ರಿ. ಫಸ್ಟ್ ಸೆಮ್ ಥರ್ಡ್ ಸೆಮ್ ರಿಸಲ್ಟ್ ಯಾವಾಗ ಬರ್ತದೆ ಅಂತ ಕೇಳತ್ತಿದ್ರಿ. ಅದಕ್ಕೆ ಇವತ್ತಿನ ಉಡಿಯೊಳಗೆ ನಾನು ನಿಮಗೆ ಅದ್ರ ಬಗ್ಗೆನೇ ಹೇಳಿದ್ದೀನಿ. ನೋಡಿರಿ, ಖರೆ ಅಂದ್ರೆ ಇಲ್ಲಿ ತನಕ ರಿಸಲ್ಟ್ ಅದು ಬರಬೇಕಾಗಿತ್ತು, ಯಾಕಂದ್ರೆ ಇದು ಇಯರ್ ಕಂಪ್ಲೀಟೇ ಆಗ್ಲತ್ತದ, ಆದ್ರೆ ಇನ್ನೂ ರಿಸಲ್ಟ್ ಅದು ಬಂದಿಲ್ಲ. ಫಸ್ಟ್ ಸೆಮ್ ಥರ್ಡ್ ಸೆಮ್ ನನಗನ್ಸೋ ಮಟ್ಟಿಗೆ ಇದು ಡಿಸೆಂಬರ್ ಮುಗಿಯೋದ್ರ ಒಳಗೇ ರಿಸಲ್ಟ್ ಬರ್ತದೆ ಅಂತೇಳಿ ಅನ್ಸ್ಲತ್ತದ. ಬರ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಬರ್ತದ ಅಂತೇಳಿ ಅನ್ಸ್ಲತ್ತದ ಫಸ್ಟ್ ಸೆಮ್ ಮತ್ತು ಥರ್ಡ್ ಸೆಮ್ ರಿಸಲ್ಟ್. ಆದ್ರೂ ನೀವು ಹಂಗೆ ಇಲ್ಲಿ ಚೆಕ್ ಅದು ಮಾಡ್ಕೋತಿರೋ ರೀ, ಆದ್ರೆ ನನಗೆ ಹಂಗೆ ಅನ್ಸ್ಲತ್ತದ ಇದು ಡಿಸೆಂಬರ್ ಮುಗಿದ್ರೊಳಗೆ ಬರ್ತದ ಅಂತೇಳಿ. ಯಾಕಂದ್ರೆ ಈಗ ಇಲ್ಲಿ ನಾನ್ ಸಿ ಬಿ ಸಿ ಎಸ್ ದೋಸ್ ಬಿಡ್ಲತ್ತಾರಲ್ಲ ಅವ್ರ ರಿಸಲ್ಟ್, ಅದಕ್ಕೆ ಇವ್ರದ್ದು ಆಯಿತು ಅಂದ್ರೆ ನೆಕ್ಸ್ಟ್ ನಿಮ್ಮದೇ ರಿಸಲ್ಟ್ ಬಿಡ್ತಾರೆ ಅಂತೇಳಿ ಅನ್ಸ್ಲತ್ತದ. ಹಾಗೆ ಇನ್ನೊಂದು, ನಿಮ್ಮದು ರಿಸಲ್ಟದು ಎಷ್ಟು ಬರ್ಬೋದು ಅಂತೇಳಿ ಕೆಳಗೆ ಕಮೆಂಟ್ ಮಾಡಿ ಹೇಳಿರಿ. ನೀವು ಫಸ್ಟ್ ಸೆಮ್ ಇದ್ದಿದ್ರೆ ಅಂದ್ರೆ ನಿಮ್ಮದು ಫಸ್ಟ್ ಸೆಮ್ ರಿಸಲ್ಟ್ ಅದು ಎಷ್ಟು ಬರ್ತದೆ, ಇಲ್ಲ ಥರ್ಡ್ ಸೆಮ್ ಇದ್ದಿದ್ರಿ ಅಂದ್ರೆ ನಿಮ್ಮದು ಥರ್ಡ್ ಸೆಮ್ ರಿಸಲ್ಟ್ ಅದು ಎಷ್ಟು ಬರ್ಬೋದು ಅಂತೇಳಿ ಕೆಳಗೆ ಕಮೆಂಟ್ ಒಳಗೆ ಹೇಳಿರಿ. ಹಾಗೆ ವೀಡಿಯೋ ನೀವು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದ್ಸಲ ವೀಡಿಯೋಕ್ಕೆ ಲೈಕ್ ಮಾಡಿರಿ. ಹಾಗೆ ಅದು ವೀಡಿಯೋ ನಿಮ್ಮದು ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವೀಡಿಯೋಗೆ ಇಷ್ಟೇ. ಮುಂದಿನ ವೀಡಿಯೋಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೀನಿ. ನೋಡ್ರಿ, ಇದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅದ, ಸಿ ಸಿ ಎಡಿಟ್ ಅಂತ ಹೇಳಿದೆ. ಇವರು ಫೋಟೋ ಎಡಿಟ್ ಮತ್ತು ವಿಡಿಯೋ ಎಡಿಟ್ ಅದು ಮಾಡ್ತಾರೆ. ನಿಮಗೆ ನಿಮ್ಮದು ಫೋಟೋ ಎಡಿಟ್ ಮತ್ತು ವಿಡಿಯೋ ಎಡಿಟ್ ಮಾಡಿಸೋದಿತ್ತು ಅಂದ್ರೆ ನೀವು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ಅದ ಅಲ್ಲ, ನೀವು ಇವ್ರಿಗೆ ಇಲ್ಲೇ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು, ಇಲ್ಲಾಂದ್ರೆ ಅಲ್ಲೇ ವಾಟ್ಸಪ್ ನಂಬರ್ ಅದು ಕೊಟ್ಟಿದ್ದಿರ್ತಾರೆ, ನೀವು ಅಲ್ಲೇ ಅವರಿಗೆ ವಾಟ್ಸಪ್ ಒಳಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮದು ಫೋಟೋ ಮತ್ತು ವಿಡಿಯೋ ಎಡಿಟ್ ಮಾಡಿಸ್ಬೋದು. ಈಗ ನೀವು ಇಲ್ಲೇ ಇದು ನೋಡ್ಬೋದು, ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ನೈನ್ ತೋರಿಸ್ಲತ್ತಿನಲ್ಲ, ಫೋಟೋದು ಯಾವ ರೀತಿ ಎಡಿಟ್ ಮಾಡ್ಯಾರ ಅಂತೇಳಿ ನೀವು ಇಲ್ಲೇ ನೋಡ್ಬೋದು. ಇದು ವಿಡಿಯೋ ಒಳಗೆ ನಿಮ್ಗೆ ಅಷ್ಟು ಕ್ಲಿಯರ್ ಕಾಣಲಾಗ್ಯದ ಅನ್ನಿಸ್ತದೆ. ನೀವು ಒಂದ್ಸಲ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡಿರಿ, ಅಲ್ಲಿ ನಿಮಗೆ ಹೈ ಕ್ವಾಲಿಟಿ ಇಮೇಜಸ್ ಅದು ಕಾಣಿಸ್ತು, ಇಲ್ಲಿದು ವಿಡಿಯೋ ಅದ ಅಂತೇಳಿ ಅಷ್ಟು ಕ್ಲಿಯರಾಗಿ ಕಾಣಿಸಲಾಗ್ಯದ.